ಗುರುಬಲ ಯಾರಿಗಿರುತ್ತೋ ಅವರಿಗೆ ಗುರುತ್ವಾಕರ್ಷಣೆನೂ ಇರುತ್ತೆ. ಆ ಗುರು ಯಾರು? ಆತ ಬೇರಾರೂ ಅಲ್ಲ, ಅದ್ವಿತೀಯ ಕರುಣಾಮಯಿ. ಬೆಳಕಿಗಿಂತ ವೇಗಿ ಎಂದೆನಿಸಿಕೊಂಡವನು, ಆಸೆ ಅಹಂ ಅನ್ನೋದನ್ನು ಝೀರೋಗಿಂತಲೂ ಕೆಳಗೆ ಕಿತ್ತು ಬಿಸಾಕಿದವನು, ಏಕಮಾತ್ರ ಕಾಲವಿಜಯಿ, ಸಮಯದ ಸತ್ಯ ಸಂಜೀವಿನಿ, ಅವನೇ ಭಗವಾನ್ ಬುದ್ಧ. ಕ್ರಿಸ್ತಪೂರ್ವ 6ನೇ ಶತಮಾನದ ಆ ಕ್ಷಣವೇ ಆ ಸಮಯದ ಸತ್ಯ ಸಂಜೀವಿನಿಯಂತೆ. ವರ್ತಮಾನ ಜೀವಿ ಬುದ್ಧನ ಜನನವಾಯಿತು. ಅದು ಮುಗುಳ್ನಗೆಯ ಆವಿಷ್ಕಾರ. ರಾಜವೈಭೋಗದ ಸಕ್ಕರೆ ಗೂಡಿನಲ್ಲಿ ಮುಗ್ಧ ಮಾಂತ್ರಿಕನಾದ ಸಿದ್ಧಾರ್ಥನಿಗೆ ಅರಮನೆಯ ಅಸ್ಥಿರತೆ ಅಶಾಶ್ವತವೆಂದೆನಿಸಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಸಾವು, ನೋವು, ಮುಪ್ಪು, ಕಾಯಿಲೆಗೆ ಶಾಶ್ವತ ಗುಳಿಗೆನೇ ಸಿಗದೇ ಇರೋ ಈ ಗಳಿಗೆನೆ ಪ್ರಪಂಚದ ಕತ್ತಲ ದವಾಖಾನೆ. 4 ಪ್ರಶ್ನೆಗಳ ಸಿದ್ಧಾರ್ಥನ ಹಣೆ ಅಂದು ಶುರುವಾಗಿತ್ತು ಸತ್ಯಾನ್ವೇಷಣೆ. ಹುಡುಕಾಟದ ಹಾದಿಯಲ್ಲಿ ಸತತ ಪ್ರಯತ್ನಗಳು. ಸೊರಗಿ ಸೋತು ಶರೀರದ ಶಕ್ತಿಯೇ ಕುಂದಿತ್ತು. ಶರೀರ ಮತ್ತು ಮನಸ್ಸು ಅನಿವಾಸಿ ಅಂಟುರೋಗದಿಂದ ಬಂಧ ಮುಕ್ತವಾಗುವುದಕ್ಕೆ ಸಮಯ ನಿಗದಿ ಮಾಡಿ ಆಕಾಶಕ್ಕೆ ಶಶಿಮುದ್ರಣ ಒತ್ತಲಾಗಿತ್ತು. ಅಂದು ಬುದ್ಧನಿಗೆ ಎದುರಾಗಿದ್ದು ಮೌನ ಯುದ್ಧ. ಮಾಯಾಗೋಡೆಯಂತಿರೋ ಮನಸ್ಸಿನಲ್ಲಿ ಮಾಂತ್ರಿಕ ಗಡಿಯಾರ ಎದುರಾಗಿ ಬಂದು ಮೃತ್ಯುವನ್ನು ಮುಳ್ಳನ್ನು ಚುಚ್ಚೋತರ ಭ್ರಮೆಯನ್ನು ಹುಟ್ಟಿಸ್ತು. ಮುಳ್ಳಲ್ಲಿದ್ದ ಸಮಸ್ಯೆ ಮುಳ್ಳಲ್ಲಿದ್ದ ಸಮಯ ಆಯಿತು. ಭೂಮಿಯನ್ನೇ ಸಾಕ್ಷಿಯಾಗಿಟ್ಟ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾಯಿತು. ಮನದ ಭಾರ ಗಮನಿಸಲು ದಣಿವಾರಿಸೋ ಸಲಹೆ ಸೂಚನೆಗಳು, ಗುಳಿ ಕೆನ್ನೆ ನಗುವೇ ಸಾಕ್ಷಿ, ಇದಕ್ಕಿಂತಲೂ ಔಷಧಿಯೇ ನನ್ನ ಹಾಡಲಿ, ಮೌನವೇ ಉತ್ತರ ಹುಡುಕುವ ಪ್ರಯೋಗಶಾಲೆ. ವಾಕ್ಚತುರನ್ನು ಹೊಗಳಲು, ಬರಹಗಾರನ್ನು ಬರೆಯಲು, ಬ್ರಹ್ಮನ ಶಿಲ್ಪಕಲೆಯನ್ನು ಎಲ್ಲೆಲ್ಲೂ ಚಡಪಡಿಕೆ ನಿನ್ನನ್ನೇ ಹುಡುಕಲು. ಬೆಳದಿಂಗಳ ಬೆರಳಲ್ಲಿ ಬೆಳಕಾಯಿತು ಹರಳು, ನಿನ್ನನ್ನೇ ಹಿಂಬಾಲಿಸುವೆ ನಾ ಹಗಲಲ್ಲೂ ನೆರಳು, ಬೆಳಕಲ್ಲೂ ಇರಳು, ಮೌನವೇ ಉತ್ತರ ಹುಡುಕುವ ಪ್ರಯೋಗಶಾಲೆ. ಮತ್ತೆ ಮತ್ತೆ ಬಾಗಿಲ ಸದ್ದು ಜೋರಾಗಿ ಎದೆ ಬಡಿಯಲು, ಸುವರ್ಣ ಅವಕಾಶವೂ ಸಂಪೂರ್ಣ, ನಿನ್ನೊಂದಿಗೆ ಈ ಬಾಳು ಅರ್ಥಪೂರ್ಣ, ಮೌನವೇ ಉತ್ತರ ಹುಡುಕುವ ಪ್ರಯೋಗಶಾಲೆ.